ರಿಷಿ ರಿಷಿ, ಇಲ್ಲಿ ನೋಡು, ಇದು ನೋಡು. ವಿದ್ಯಾಸಂಸ್ಥೆಯಲ್ಲಿ ಸಂಚಲನವನ್ನೇ ಸೃಷ್ಟಿಸ್ತಾ ಇರುವ ಡಿಬಿಎಸ್ಟಿ ಕಾಲೇಜ್ ಈಗ ನಮ್ಮೆಲ್ಲರ ಮುಂದೆ ಹೊಸ ಆಲೋಚನೆಯೊಂದಿಗೆ ಬರಲಿದೆ. ವಾವ್ ದೊಡಪ್ಪ, ಇಲ್ಲಿ ನೋಡಿ. ಈಗಲೇ ಮಿಷನ್ ಎಜುಕೇಶನ್ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ವಿದ್ಯೆಯನ್ನು ಕೊಡುತ್ತಿರುವ ಸಂಸ್ಥೆಯಾಗಿ ದೇಶವ್ಯಾಪ್ತಿಯಾಗಿ ಹೆಸರನ್ನು ಪಡೆದುಕೊಂಡಿದೆ. ಈಗ ಡಾಕ್ಟರ್ಸ್ ಮೇಕ್ ಡಾಕ್ಟರ್ಸ್ ಅನ್ನೋ ಹೆಸರಿನಿಂದ ಇನ್ನೊಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಮೆಡಿಸನ್ ಓದುವ ಆಸೆಯನ್ನು ಹೊಂದಿದ್ದು ದುಡ್ಡಿನ ಕೊರತೆಯಿಂದ ಹಿಂದೆ ಸರಿಯುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಇದು ಸಮಾಧಾನದ ವಿಷಯ. ಹಲೋ ಮುಖರ್ಜಿ ಅವರೇ, ಹೇಳಿ. ಹಾ, ಐಡಿಯಾನಾ? ನನ್ನ ಮಗ ರಿಷಿ ಇದೆ. ಹಾ ಸರ್. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಮಹೇಂದ್ರ ಸರ್ ತುಂಬಾ ಹ್ಯಾಪಿಯಾಗಿ ಕಾಣಿಸ್ತಾ ಇದ್ದಾರೆ ಮೇಡಮ್. ಹೌದು ವಸು, ಮಗನ ಬಗ್ಗೆ ಯಾರೇ ಹೊಗಳಿದ್ರು ಯಾವ ತಂದೆ ತಾಯಿಗಾದರೂ ಸಂತೋಷ ಆಗತ್ತೆ. ಮಹೇಂದ್ರ ಸರ್ ಸಂತೋಷ ಅಂತೂ ಎಷ್ಟು ಹೊರಗಡೆ ಕಾಣಿಸುತ್ತೆ, ನಿಮ್ ಸಂತೋಷ ಯಾವಾಗ್ಲೂ ತೊಟ್ಟಿವರೆಗೂ ಬಂದು ನಿಂತೋಗುತ್ತೆ. ಯಾಕೆ ಮೇಡಮ್? ಅಂಥದ್ದೆಲ್ಲ ಏನಿಲ್ಲ ವಸು. ಮ್ಯಾಮ್, ರಿಷಿ ಸರ್ ನಿಜವಾಗ್ಲೂ ಗ್ರೇಟ್ ಅಲ್ವಾ? ಒಳ್ಳೆತನಕ್ಕೆ ಒಳ್ಳೆತನ, ಪ್ರತಿಭೆಗೆ ಪ್ರತಿಭೆ, ಎಲ್ಲಾನು ಇದೆ. ಹೇ ಸರ್ ಜಂಟಲ್ ಮ್ಯಾಮ್, ಹೆತ್ತಪ್ಪ ಅಮ್ಮನ್ಗೆ ಒಳ್ಳೆ ಹೆಸರು ಸಂಪಾದನೆ ಮಾಡೋದಕ್ಕಿನ್ನ ದೊಡ್ಡದಿನ್ನೇನಿದೆ ಮೇಡಮ್? ರಿಯಲ್ಲಿ ಈಸ್ ಎ ಜೆಂಟಲ್ ಮ್ಯಾನ್. ಹೀಸ್ ಗ್ರೇಟ್ ಅಷ್ಟೇ. ಗ್ರೇಟ್ ಅಲ್ಲ, ವರ್ಸ್ಟ್ ಅನ್ಸ್ಕೋಬೇಕು ಹಾಗೆ ಮಾಡ್ತೀನಿ. ಇವನನ್ನ ಯಾವ ಜಾಗದಲ್ಲಿ ಸಿಂಹಾಸನಕ್ಕೆ ಏರ್ಸಿದ್ರೋ ಆ ಜಾಗದಲ್ಲೇ ಕಲ್ಲಲ್ಲಿ ಹೊಡಿ ಹೋಗಿ ಮಾಡಿ ಯಾರ್ಯಾರು ಚಪ್ಪಾಳೆ ಹೊಡಿತಿದ್ದಾರೋ ಅವರೇ ಚೀತು ಅನ್ಬೇಕು ಹಾಗೆ ಮಾಡ್ತೀನಿ. ನಮಗೆ ನಿಮಗಿಂತ ಯಾರು ಮುಖ್ಯ ಅಲ್ಲ, ಅದು ನಿಮ್ಮ ಅಣ್ಣನೇ ಆಗಿರ್ಬೋದು, ಇನ್ಯಾರಾದರೂ ಆಗಿರ್ಬೋದು. ರಿಯಲಿ ಈಸ್ ಎ ಜೆಂಟಲ್ ಮ್ಯಾನ್, ಈಸ್ ಗ್ರೇಟ್. ರಿಷಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾನೆ. ಪ್ರತಿಯೊಬ್ಬ ಸ್ಟೂಡೆಂಟ್ ತನ್ನ ಫ್ಯಾಮಿಲಿ ಮೆಂಬರ್ ಹಾಗೆ, ಓನ್ ಬ್ರದರ್ ಹಾಗೆ ಟ್ರೀಟ್ ಮಾಡ್ತಿದ್ದಾರೆ. ತುಂಬ ಗೌರವ ಕೊಡ್ತಿದ್ದಾರೆ. ಎಲ್ಲರ ದೃಷ್ಟಿಲೂ ಹೀರೋ ಆಗಿದ್ದಾನೆ. ರಿಷಿನ ಬಿಟ್ಟು ಇನ್ಯಾರನ್ನೂ ಅವರು ಆ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ. ಆದರೆ ನನಗೆ ಆ ಸ್ಥಾನ ಬೇಕು.